ಹಾಡನ್ನ ಪ್ರಯತ್ನ ಪಟ್ವಿ ನಾನು ಮತ್ತೆ ಅರ್ಜುನ್ ಜನ್ಯ ಕಂಪೋಸ್ ಮಾಡಿರೋದು, ವಿಜಯ್ ಪ್ರಕಾಶ್ ಅವ್ರು ಹಾಡಿರೋದು. ತದನಂತರ ಕಮಿಷನರ್ ಸಾಹೇಬರು ಭಾಸ್ಕರ ಇವರು, ಪೊಲೀಸ್ ಕಮಿಷನರ್ ಸಾಹೇಬರು ಒಂದು ಸತಿ ಫೋನಲ್ಲಿ ಸಿಕ್ಕಿದಾಗ ಈ ಸಂದರ್ಭಕ್ಕೆ ಒಂದು ಏನಾದರೂ ಚಿತ್ರೀಕರಣ ಮಾಡಿ ಬೆಂಗಳೂರು ಮತ್ತೆ ತುಂಬ್ಕೊಂಡ್ಬಿಡುತ್ತೆ ಮುಂದೆ ಅಂತೆಲ್ಲ ಒಂದು ಮಾತುಕತೆ ಆದಾಗ ಬೆಂಗಳೂರು ನಗರದ್ದು ಮತ್ತು ಹಲವಾರು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳದ್ದೆಲ್ಲ ಚಿತ್ರೀಕರಣ ಮಾಡಿದ್ವಿ. ನಿನ್ನೆ ಮೊನ್ನೆ ಕಮಿಷನರ್ ಸಾಹೇಬರು ಮತ್ತು ಅವರ ತಂಡದವರೆಲ್ಲ ಬಂದಿದ್ದರು. ಆಚೆ ಮೊನ್ನೆ ಸಿ ಎಮ್ ಸಾಹೇಬ್ರದ್ದು ಚಿತ್ರೀಕರಣ ಮಾಡಿದ್ವಿ. ಸುಧಾಮೂರ್ತಿ ಮೇಡಮ್ ಅವ್ರದ್ದು ಚಿತ್ರೀಕರಣ ಆಯಿತು ಮತ್ತು ಆರೋಗ್ಯ ಸಚಿವರ ಚಿತ್ರೀಕರಣ ಆಯಿತು. ಜೊತೆಗೆ ಈ ಇದೆಲ್ಲದಕ್ಕಿಂತ ಹೋಗ್ಬಿಡಲಿ ಜೊತೆಗೆ ಮಾಧ್ಯಮದವರು ಅಂದರೆ ಈಗ ನಾವು ಟಿ ವಿ ನೋಡ್ತೀವಿ, ಸುಮಾರು ಜನಕ್ಕೆ ಟಿ ವಿ ಮೇಲೆ ಕೋಪ ಕೂಡ ಬರ್ತೀವಿ, ಇವ್ರು ಏನೇನೋ ಹೇಳ್ತಾರಪ್ಪ ಅಂತೆಲ್ಲ ಅನಿಸ್ತಿರುತ್ತೆ. ಬಟ್ ನಿಜಕ್ಕೂ ಒಂದು ಕೋವಿಡ್ ಘಟನೆ ನಡೆದಾಗ ಆ ಜಾಗಕ್ಕೆ ಹೋಗೋ ಒಬ್ಬ ಪತ್ರಕರ್ತ ಒಬ್ಬ ಪತ್ರಕರ್ತೆ ಒಂದು ಮೈಕ್ ಹಿಡ್ಕೊಂಡು ಒಂದು ಕ್ಯಾಮ್ರಾ ಹಿಡ್ಕೊಂಡು ಹೋದರೆ ಈ ಮೈಕ್ಗಳಲ್ಲೆಲ್ಲ ಕೊರೋನಾ ಇದೆ, ಕ್ಯಾಮ್ರಾ ಹ್ಯಾಂಡ್ಲಲ್ಲೆಲ್ಲ ಕೊರೋನಾ ಇದೆ ಅಂತ ಮಾತಾಡ್ತಿದ್ವಿ ನಾವು. ಕ್ಯಾಮ್ರಾ ಹ್ಯಾಂಡ್ಲಲ್ಲೆಲ್ಲ ಕರೋನಾ ಇದೆ, ಕರೋನಾ ವೈರಸ್ ಇದೆ ಅನ್ನೋ ಥರ ಮಾತಾಡ್ಕೋತಿದ್ವಿ ನಾವೇ. ಅದು ತುಂಬ ಒಂದು ವಿಚಿತ್ರ ವಾತಾವರಣ ಇದೆ ಹೊರಗಡೆ. ಈಗ ಯಾವುದೋ ಒಂದು ಐಟಮನ್ನು ಮುಟ್ಟೋದಕ್ಕೂ ಮನಸ್ಸು ಹಿಂಜರಿಯುತ್ತೆ. ಏನಾದರೂ ಮುಟ್ಟಿದರೆ ಸಡನ್ನಾಗಿ ಸ್ಯಾನಿಟೈಸರ್ ಹಾಕಿಯೋ ಸೋಪ್ ಹಾಕಿಯೋ ಕೈ ತೊಳ್ಕೊಳ್ಳೋಂಥ ಸಂದರ್ಭ. ಎಷ್ಟು ಜನ ಇದ್ದಾರೆ, ಕಿರಾಣಿ ಅಂಗಡಿಯವರಿದ್ದಾರೆ, ತರಕಾರಿ ಗಾಡಿಯವರಿದ್ದಾರೆ, ತರಕಾರಿ ಅಂಗಡಿಯವರಿದ್ದಾರೆ, ಹಾಲು ತಂದು ಹಾಕೋರಿದ್ದಾರೆ. ಈ ಥರ ದಿನನಿತ್ಯದ ಬದುಕಿಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಜನರಿಗೆ ಒಂದು ಟೆನ್ಷನ್ ಇದೆ. ಆ ಜನರು ಕೂಡ ವಿಜುವಲ್ಸನ್ನು ಶೂಟ್ ಮಾಡಿ ನಮ್ಗೆ ಕಳಿಸ್ತಿದ್ದಾರೆ, ಅದನ್ನು ಬಳಸ್ತಿದ್ದೀವಿ. ಜನಸಾಮಾನ್ಯರು ಕೂಡ ಈ ಹಾಡಲ್ಲಿರ್ತಾರೆ. ಒಂದು ಡಾಕ್ಯುಮೆಂಟ್ರಿ ತರಹದ ಒಂದು ಹಾಡಿದು. ಇದರಲ್ಲಿ ತುಂಬ ವೇದಾಂತ ತುಂಬಿರೋ ಒಂದು ಲಿರಿಕ್ಸ್ ಇರುತ್ತೆ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಒಂದು ಕರೋನಾ ಒಂದು ಕಾಯಿಲೆ ಇಡೀ ಪ್ರಪಂಚನೇ ಶಟರ್ ಹೇಳ್ಕೊಂಡು ಲಾಕ್ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ. ಮುಂದೆ ಏನು ಅನ್ನೋ ಅನ್ಸರ್ಟಿನಿಟಿ, ಮುಂದೆ ಏನು ಅನ್ನೋ ಒಂದು ಅನಿಶ್ಚಿತತೆ ಎಲ್ರಿಗೂ ಕಾಡ್ತಿದೆ. ಬಟ್ ಇದೆಲ್ಲ ಒಂದು ಮೂಮೆಂಟು, 108 ಹಾವಳಿಗಳು ಬಂದಿದೆ ಮನುಕುಲಕ್ಕೆ, ಎಲ್ಲದನ್ನೂ ದಾಟ್ಕೊಂಡಿದ್ದೀವಿ. ಹಾಗೆ ಕೊರೋನಾನೂ ಕೂಡ ನಾವು ಅತಿ ಶೀಘ್ರದಲ್ಲೇ ದಾಟ್ಕೋತೀವಿ ಅನ್ನೋದು ಒಬ್ಬ ನಾಗರಿಕ ಆಗಿ ನನ್ನ ಒಂದು ಯೋಚನೆ, ನನ್ನ ಒಂದು ಆಲೋಚನೆ ಅದು. ಸೊ ಇದಕ್ಕೆ ಪತ್ರಕರ್ತ ಮಿತ್ರರದ್ದು ಚಿತ್ರೀಕರಣಕ್ಕೆ ನಾವೆಲ್ಲ ಸೇರಿದ್ವಿ ಇವತ್ತು. ತುಂಬ ಎಲ್ಲ ಗೊತ್ತಿರೋರು ಇದ್ದಾರೆ, ಹೊಸಬ್ರು ಇದ್ದಾರೆ. ಕ್ಯಾಮ್ರಾ ಮತ್ತು ಮೈಕ್ ಹಿಡ್ಕೊಂಡು ಒಂದು ಕೋವಿಡ್ ಘಟನೆನ ಅಲ್ಲಿ ಹೋಗಿ ಚಿತ್ರೀಕರಣ ಮಾಡೋದು ತುಂಬ ದೊಡ್ಡ ದುಸ್ಸಾಹಸವೇ ಸರಿ. ಅದು ಅವರಿಗೆಲ್ಲ ಬಂದಿರೋರಿಗೆಲ್ಲ ನನ್ನ ಧನ್ಯವಾದ. ಹಾಗೆ ಇವತ್ತು BBMP ವರ್ಕರ್ಸ್ ಕೂಡ ಚಿತ್ರೀಕರಣದಲ್ಲಿ ಭಾಗವಹಿಸಿದ್ರು. ಈ ಹೊರಗಡೆ ಸುತ್ತಾಡೋ ಅಂಥ ಒಂದು ವಿಷಯನೇ ತುಂಬ ರಿಸ್ಕ್ ತುಂಬಿರೋ ವಿಷಯ ಅದು. ಅಂಥದ್ರಲ್ಲಿ ನಿಜಕ್ಕೂ ಈ ಕೋವಿಡ್ನ ಕೋವಿಡ್ಗೆ ರಿಲೇಟೆಡ್, ಕೊರೋನಾಗೆ ರಿಲೇಟೆಡ್ ಆಗಿ ಯಾರ್ಯಾರು ಬೆವರು ಸೋರಿಸಿದಾರೋ ಅವ್ರು ಮಾತ್ರ ಈ ಹಾಡಲ್ಲಿ ಹೆಚ್ಚೆಚ್ಚು ಕಾಣಿಸ್ತಾರೆ ಅಂತ ನಾವು ಅಂದ್ಕೊಂಡಿರೋದು. ಇಷ್ಟು ಹೇಳಿ ನನ್ನ ಭಾಷಣ ಬರ್ತಿದೆ. ಇನ್ನು ವಿಜಯ್ ಪ್ರಕಾಶ್ ಅವರು ಹಾಡಬೇಕು, ಅರ್ಜುನ್ ಜನ್ಯ ಅವರು ಸಂಗೀತ ಎಲ್ಲ ಒಂದು ಫಿನಿಷಿಂಗ್ ಹಂತದಲ್ಲಿದೆ. ಇದೀಗ ತಾನೇ ಒಂದಿಷ್ಟು ಲಿರಿಕ್ಸನ್ನು ರಿಪೇರಿ ಮಾಡಿದ್ದೀನಿ. ಇನ್ನೊಂದು ವಾರ ಅಥವಾ ಒಂದು 4-6 ದಿನಗಳಲ್ಲಿ ಇದು ತಮ್ಮ ಮುಂದೆ ಬರೋ ಎಲ್ಲ ಸಾಧ್ಯತೆ ಇದೆ. 3.5 ನಿಮಿಷದ ಹಾಡು. ಹೌದು, ನಾನು ಆಗಲೇ ಹೇಳಿದ ಹಾಗೆ ಒಂದು ಭಯದ ವಾತಾವರಣ ಇದೆ. ನಾಳೆ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ದುಡಿಮೆಗಳೆಲ್ಲ ಹೊಡೆಸ್ಕೊಂಡ್ಬಿಟ್ಟಿದೆ. ಈ ಲಾಕ್ಡೌನು, ಎಷ್ಟು ದಿವಸ ಮನೆಯಲ್ಲಿರೋದು, ಮುಂದೆ ಜೀವನದ ಕಥೆ ಏನು, ವಲಸೆ ಹೋದವರ ಕಥೆ ಏನು, ಈ ಥರದ್ದು ಹಲವಾರು ಪ್ರಶ್ನೆಗಳು ಎಲ್ಲರ ಮುಂದೂ ಇದೆ. ತುಂಬ ಶ್ರೀಮಂತರಿಗೆ ಈ ದುಡ್ಡೆಲ್ಲ ಏನು ಮಾಡೋದು ಅನ್ನೋ ಚಿಂತೆ, ತೀರಾ ಬಡವರಿಗೆ ಒಂದು ಹೊತ್ತಿನ ಕೋಳಿನ ಚಿಂತೆ, ಈ ಥರದ್ದು ನಮ್ಮ ನಮ್ಮ ಸಮಸ್ಯೆಗಳು ಮನೇಲಿದ್ದು ನಮಗೆ ಗೊತ್ತಾಗ್ತದೆ. ನಮ್ಮ ಕನ್ನಡಿನ ನಾವು ನೆಟ್ಟಿಗೆ ನೋಡ್ಕೊಂಡೇ ಇರಲಿಲ್ಲ. ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಓಡ್ತಾ ಇರೋದೆ ಕೆಲಸಕ್ಕೆ, ಯಾವುದಕ್ಕೆ ಓಡ್ಕೊಂಬಂಡು ಎಲ್ಲೆಲ್ಲಿ ಬಂದು ನಿಂತ್ಕೊಂಡಿದ್ದೀವಿ ನಮಗೆ ಯಾರಿಗೂ ಗೊತ್ತಿಲ್ಲ. ಇದೊಂದು ಆತ್ಮವಿಮರ್ಶೆ ಮಾಡ್ಕೊಳ್ಳೋದಕ್ಕೆ, ನಮ್ಮನ್ನು ನಾವು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೊಂದು ಸುಂದರ ಅವಕಾಶ ಇದು ಲಾಕ್ಡೌನ್ ಅನ್ನೋದು. ಇದಕ್ಕೆ ಒಂದು ತೀರಾ ಹೆದರ್ಕೊಂಡು ನಾಳೆ ಹಿಂಗಾಗ್ಬಿಡುತ್ತೆ ಎಲ್ಲ ವಿನಾಶದ ಅಂಚಲ್ಲಿದ್ದೀವಿ ಅಂತೆಲ್ಲ ಹೇಳಿದೆ.
ಒಂದು ಹೋಪು, ಒಂದು ಆಶಾಭಾವನೆನ ಈ ಹಾಡಲ್ಲಿ ತಾವೆಲ್ಲ ನಿರೀಕ್ಷೆ ಮಾಡಬಹುದು. ಒಂದು ಈ ಥರದ ಒಂದು ಬೆದರಿಕೆ ಮನುಕುಲಕ್ಕೆ ಮೊದಲನೇ ಸತಿ ಬಂದಿರೋದು. ನಮ್ಮ ಜನ ತುಂಬ ಸ್ವಾತಂತ್ರ್ಯ ಪ್ರಿಯರು, ಅಂದರೆ ಅವರ ಮನಸ್ಸು ಇಚ್ಛೆ ಬದುಕಿನೇ ಅಭ್ಯಾಸ ಮೊದಲಿಂದ, ಪ್ರಪಂಚದಲ್ಲಿ ಎಲ್ಲರೂ ಅಷ್ಟೇ. ಈಗ ಸಡನ್ನಾಗಿ ಒಂದು ಲಾಕ್ಡೌನು, ಒಂದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂದ ತಕ್ಷಣ ಅದು ಅಭ್ಯಾಸ ಆಗೋಕೆ ಒಂದು ಸ್ವಲ್ಪ ಸಮಯ ಹಿಡಿಯುತ್ತೆ. ಈಗ ಅಭ್ಯಾಸ ಚೆನ್ನಾಗಾಗಿದೆ, ಆಮೇಲೆ ಒಂದು ಭಯ ಇದ್ದೇ ಇರುತ್ತೆ. ಮನುಷ್ಯನಿಗೆ ಎಲ್ಲದಕ್ಕಿಂತ ದೊಡ್ಡ ಹೆದರಿಕೆ ಇರೋದು ಸಾವಿನದ್ದು. ಸೊ ಸಾವಿಗೆ ಶರಣಾಗಲೇಬೇಕು, ಸಾವಿಗೆ ಹೆದರಲೇಬೇಕು, ನಮ್ಮ ಆರೋಗ್ಯ ನಾವು ಕಾಪಾಡಿಕೊಳ್ಳಲೇಬೇಕು. ದಯಮಾಡಿ ಸಕಲರಲ್ಲೂ ವಿನಂತಿ, ಪ್ರಾಣ ಇದ್ದರೆ ಬೇರೆ ಎಲ್ಲ ಇರ್ತದೆ ನಾಳೆ ದಿವಸ. ಮಾಧ್ಯಮದವರಲ್ಲೂ ವಿನಂತಿ, ತುಂಬ ಓಡಾಡ್ತೀರಿ ಹೊರಗಡೆ ಜನರಿಗೆ ಸುದ್ದಿ ಕೊಡೋ ಧಾವಂತದಲ್ಲಿ, ತಮ್ಮ ತಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೇಕಾಗಿ ದಯಮಾಡಿ ಒಬ್ಬ ನಾಗರಿಕಾಗಿ ಕೋರ್ಕೋತೇನೆ ನಾನು.